ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ತುಮಕೂರಿನಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರವರು ಪ್ರಗತಿ ಬಂಧು ಸ್ವಸಹಾಯ ಸಂಘ 15 ಸದಸ್ಯರಿಗೆ ಆಟೋ ರಿಕ್ಷಾಗಳನ್ನು ವಿತರಿಸಿದರು. ತುಮಕೂರಿನ ಕುಂಚಿಟಿಗರ ಸಮುದಾಯ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ವಿವಿಧ ಕಾರ್ಯಕ್ರಮಗಳು ಆಯೋಜಿಸಲಾಗಿತ್ತು. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರವರು ಪ್ರಗತಿ ಬಂಧು ಸ್ವಸಹಾಯ ಸಂಘದ 15 ಸದಸ್ಯರುಗಳಿಗೆ ಆಟೋ ರಿಕ್ಷಾ ವಾಹನಗಳನ್ನು ವಿತರಿಸಿದರು. ಅನಂತರ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರವರಿಗೆ ಶಾಸಕ ಜ್ಯೋತಿ ಗಣೇಶ್ ಮತ್ತು ಮಹಾನಗರ ಪಾಲಿಕೆ ಮೇಯರ್ ಫರೀದಾ ಬೇಗಂ ಭಕ್ತಿ ಸಮರ್ಪಿಸಿದರು. ಅನಂತರ ವೀರೇಂದ್ರ ಹೆಗಡೆರವರು ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕ ಜ್ಯೋತಿ ಗಣೇಶ್, ಪಾಲಿಕೆಯ ಮೇಯರ್ ಫರೀದಾ ಬೇಗಂ, ಪಾಲಿಕೆ ಆಯುಕ್ತರಾದ ರೇಣುಕಾ, ಮಾಜಿ ಸದಸ್ಯ ಪ್ರೆಸ್ ರಾಜಣ್ಣ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ರೌಡಿ ಶೀಟರ್ಗಳಿಗೆ ತುಮಕೂರು ಡಿಎಸ್ಪಿ ಶ್ರೀನಿವಾಸರವರು ಖಡಕ್ ಎಚ್ಚರಿಕೆ ನೀಡಿದರು. ತುಮಕೂರು ನಗರ ಡಿವೈಎಸ್ಪಿ ಶ್ರೀನಿವಾಸರವರು ರೌಡಿ ಶೀಟರ್ಗಳ ಪರೇಡ್ ನಡೆಸಿ ಮತ್ತೆ ದುಷ್ಕೃತ್ಯಗಳಲ್ಲಿ ತೊಡಗಿದ್ದರೆ ತಕ್ಕ ಶಾಸ್ತಿ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದರು. ತುಮಕೂರು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ 34 ರೌಡಿ ಶೀಟರ್ಗಳನ್ನ ನಗರದ ಚಿಲುಮೆ ಸಮುದಾಯ ಭವನಕ್ಕೆ ಕರೆಸಿ ಒಬ್ಬೊಬ್ಬ ರೌಡಿ ಶೀಟರ್ನಿಂದ ಮಾಹಿತಿ ಪಡೆದು ಆತನ ವಿರುದ್ಧ ಇರುವ ಪ್ರಕರಣಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಲಾಯಿತು. ಡಿವೈಎಸ್ಪಿ ರವರು ಒಬ್ಬೊಬ್ಬ ರೌಡಿ ಶೀಟರ್ನನ್ನ ಮಾತನಾಡಿಸಿ ಯಾವ ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದೀರಾ ಎಂದು ಪ್ರಶ್ನಿಸಿ ಮತ್ತೆ ಅದೇ ದಂಧೆಯಲ್ಲಿ ತೊಡಗಿದ್ದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ನಾಚಿಕೆ ಆಗೋದಿಲ್ಲ, ಏನೂ ಮಾಡಿಲ್ಲಂತೆ. ಏನ್ ಕೆಲಸ ಮಾಡ್ತಿದ್ದೀರಿ ಈಗ? ಮಾಡ್ತೀರಿ ಇವರೆಲ್ಲ ಒಳ್ಳೆಯವರಂತ ಒಂಟೇನ ಯಾವಾಗ ಲಾಸ್ಟ್ ಹಾಕಿದ್ದು ಅವ್ರಿಗೆ? ಇನ್ನೂ ಇದೆಯಾ ಫ್ರೆಂಡ್ ಅವ್ರಿಗೆ? ನೋಡೋಣ ನೋಡೋಕ್ಕೆ. ಈ ಸಂದರ್ಭದಲ್ಲಿ ನಗರ ಸಿಪಿಐ ನವೀನ್, ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್, ಅಪರಾಧ ವಿಭಾಗದ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ನಗರ ಠಾಣೆಯ ಪೊಲೀಸರು ಹಾಜರಿದ್ದರು. ತುಮಕೂರಿನ ಹೊರವಲಯದ ಮಾರನಾಯಕನ ಪಾಳ್ಯದ ಬೆಟ್ಟದ ತಪ್ಪಲಿನಲ್ಲಿ 2.5 ಕೋಟಿ ವೆಚ್ಚದಲ್ಲಿ ಸದ್ಗುರು ಬ್ರಹ್ಮ ಚೈತನ್ಯ ಆಶ್ರಮದ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದೆ. ಐತಿಹಾಸಿಕ ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರುವ ತುಮಕೂರು ಕಸಬಾ ಪೂರ್ವ ಹೋಬಳಿಯ ಮಾರನಾಯಕನ ಪಾಳ್ಯ ಗ್ರಾಮದ ಪರ್ವತ ಆಂಜನೇಯ ಕ್ರಾಸಿನಲ್ಲಿರುವ ಶ್ರೀ ರಾಮ ಮಂದಿರ ಬೆಟ್ಟ ಹಾಗೂ ದೇವರಾಯನ ದುರ್ಗ ರಸ್ತೆ ಮಧ್ಯಭಾಗದಲ್ಲಿ ಅತ್ಯಂತ ಸುಂದರ ಭವ್ಯವಾದ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಆಶ್ರಮವು ನಿವೃತ್ತ ಕನ್ನಡ ಉಪನ್ಯಾಸಕರು ಹಾಗೂ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಟ್ರಸ್ಟ್ ಅಧ್ಯಕ್ಷರಾದ ಎಚ್ಕೆ ಶ್ರೀನಿವಾಸ ಶರ್ಮಾ ಅವರ ನೇತೃತ್ವದಲ್ಲಿ ನಿರ್ಮಾಣಗೊಳ್ಳುತ್ತಿದೆ. ಆ ಆಶ್ರಯದಲ್ಲಿ ಅನ್ನದಾನ, ಉಪಾಸನೆ, ಉಪನ್ಯಾಸ, ಗೋಶಾಲೆ, ವೃದ್ಧಾಶ್ರಮ, ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಶಿಬಿರ, ನಾಮಸ್ಮರಣೆ, ಯೋಗ, ಧ್ಯಾನ, ಪ್ರಾಣಾಯಾಮ, ತಾರಕ ಜಪ, ಹೋಮ, ಆರೋಗ್ಯ ಚಿಕಿತ್ಸಾಲಯ, ಸುಂದರ ಉದ್ಯಾನವನ ಇತ್ಯಾದಿ ಕ್ರಮೇಣ ಕೈಗೊಳ್ಳಲು ಯೋಜಿಸಲಾಗಿದೆ. ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರು ಮಹಾರಾಷ್ಟ್ರದ ಗೋದಾವರಿಯಲ್ಲಿ 16 ಫೆಬ್ರವರಿ 1845 ಮಾಘ ಶುದ್ಧ ದ್ವಾದಶಿಯಂದು ಜನಿಸಿದರು. ಮಾರುತಿ ಅಂಶವೆಂದು ಸಮರ್ಥ ರಾಮದಾಸರ ಅವತಾರವೆಂದು ಭಕ್ತ ಜನರಿಂದ ಪೂಜಿಸಲ್ಪಡುತ್ತಿರುವ ಗೊಂದವಲ್ಲೇಖರ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಅಸಂಖ್ಯ ಮಹಿಮೆಗಳಲ್ಲಿ ಇದು ಅವರ ಒಂದು ಮಹಿಮೆಯ ಚರಿತ್ರೆ. ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಮಹಿಮೆ ಎಷ್ಟು ಅಂತ ವರ್ಣಿಸಲಾಗುವುದಿಲ್ಲ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಂದಿರಗಳು ಚಿಂತಾಮಣಿ, ಬೆಂಗಳೂರು, ವಿದುರಾಶತ್ವ, ಕುದುರು ಮುಂತಾದ ಕಡೆಗಳಲ್ಲಿ ಸ್ಥಾಪನೆಗೊಂಡು ಯಶಸ್ವಿಯಾಗಿ ನಡೆಯುತ್ತಿದ್ದು ರಾಜ್ಯದ ಪ್ರತಿ ಜಿಲ್ಲೆ ಹಾಗೂ ಪ್ರತಿ ತಾಲೂಕುಗಳಲ್ಲೂ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಂದಿರಗಳು ಇವೆ. ಚಿಂತಾಮಣಿಯಲ್ಲಿರುವ ಮಂದಿರದ ಆವರಣದಲ್ಲಿ ಕಚೇರಿ, ಧ್ಯಾನ ಮಂದಿರ, ಅರ್ಚಕರ ವಸತಿ ಗೃಹ, ಅತಿಥಿ ಗೃಹ, ಗೋಶಾಲೆ ನಿರ್ಮಿಸಲಾಗಿದೆ. ಇಲ್ಲಿ ನಿತ್ಯವೂ ಅನ್ನದಾನವು ನಡೆಯುತ್ತಿದೆ. ಅದೇ ರೀತಿ ತುಮಕೂರಿನಲ್ಲೂ ನಿರ್ಮಾಣ ಮಾಡಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು ಮಂದಿರ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಮೊದಲಿಗೆ ತಿಪಟೂರಿನ ಕೃಷ್ಣಮೂರ್ತಿ ದಾಸರು ಗುರು ಪೌರ್ಣಿಮೆಯಂದು ಶ್ರೀ ಬ್ರಹ್ಮ ಚೈತನ್ಯ ಆರಾಧನೆಯನ್ನ ಕೌಟುಂಬಿಕ ವಿಭಾಗದಲ್ಲಿ ಆರಂಭ ಮಾಡುತ್ತಾರೆ. ಹೀಗೆ 2-3 ವರ್ಷಗಳ ತುರುವಾಯ ಮನೆಯ ಕಾಂಪೌಂಡ್ ಒಳಗೆ ಆರಾಧನೆ ನಡೆಸುತ್ತಾರೆ. ನಂತರ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಹಲವು ವರ್ಷಗಳ ಕಾಲ ಶ್ರೀ ಬ್ರಹ್ಮ ಚೈತನ್ಯ ಆರಾಧನೆ ನಡೆಯುತ್ತಿತ್ತು. ತದನಂತರ ಶಂಕರ ಮಠದಲ್ಲಿ
ಆರಂಭವಾದ ಆರಾಧನೆಯು ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಹೋದಂತೆಲ್ಲ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಭವ್ಯವಾದ ಮಂದಿರ ನಿರ್ಮಾಣ ಮಾಡಬೇಕೆಂಬ ಉದ್ದೇಶದಿಂದ ಕಳೆದ 30 ವರ್ಷಗಳಿಂದಲೂ ಸತತ ಪ್ರಯತ್ನದೊಂದಿಗೆ ಇದೀಗ ಮಾರನಾಯಕನ ಪಾಳ್ಯದಲ್ಲಿ 20 ಗುಂಟೆ ಜಾಗದಲ್ಲಿ ಸುಂದರ ಮಂದಿರದ ನಿರ್ಮಾಣ ಕಾರ್ಯ ಭರದಿಂದ ನಡೆಯುತ್ತಿದೆ. ಈ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಂದಿರವು ಸಮಾಜಕ್ಕೆ ಕೊಡುತ್ತಿರುವ ವಿಶೇಷವಾದ ಕೊಡುಗೆಯಾಗಿದ್ದು ಈ ಇಳಿ ವಯಸ್ಸಿನಲ್ಲೂ ಟ್ರಸ್ಟ್ನ ಅಧ್ಯಕ್ಷರಾದ ಎಚ್ಕೆ ಶ್ರೀನಿವಾಸ ಶರ್ಮಾ ಅವರು ಸದ್ಗುರು ಬ್ರಹ್ಮ ಚೈತನ್ಯ ಮಹಾರಾಜರ ಭಕ್ತಾದಿಗಳ ಮನೆ ಮನೆಗೆ ತೆರಳಿ ದೇಣಿಗೆ ಸಂಗ್ರಹಿಸಿ ಭವ್ಯ ಮಂದಿರ ನಿರ್ಮಾಣಕ್ಕೆ ಅಣಿಯಾಗಿದ್ದಾರೆ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮ ಅಂದರೆ ತುಮಕೂರಿನಲ್ಲಿ ನಾವು ಆಶ್ರಮವನ್ನು ಸ್ಥಾಪನೆ ಮಾಡಬೇಕು ಎಂಬತಕ್ಕಂಥ ಉದ್ದೇಶದಿಂದ 35 ವರ್ಷಗಳಿಂದಲೂ ಕೂಡ ನಾವು ಅದಕ್ಕೆ ಬೇಕಾಗಿರತಕ್ಕಂತಹ ಜಮೀನನ್ನು ನಾವು ಹುಡುಕ್ತಾ ಇದ್ದು, ಆಗ ಇತ್ತೀಚೆಗೆ ಹೋದ ವರ್ಷದಲ್ಲಿ ಈ ಜಮೀನು ನಮಗೆ ಈ ತುಮಕೂರು ಕಸಬಾ ಮಾರನಾಯಕನಹಳ್ಳಿ ಹಳ್ಳಿಯಲ್ಲಿ ನಮಗೆ ಈ ಒಂದು ಜಮೀನು ನಮಗೆ ಲಭ್ಯವಾಯಿತು. ದೇವರಾಯನದುರ್ಗ ರೋಡ್ನಲ್ಲಿ ಸಿದ್ಧಗಂಗಾ ಮಠದ ಹಿಂಭಾಗದಲ್ಲಿ ಇದು ಲಭ್ಯವಾಯಿತು. ಇದು 20 ಗುಂಟೆ ಜಮೀನಿದೆ. ಇದಕ್ಕಾಗಿ 55 ಲಕ್ಷ ರೂಪಾಯಿಗಳನ್ನು ನಾವು ಕೊಡಬೇಕಾ ಬಂತು. ರಿಜಿಸ್ಟ್ರೇಷನ್ನು ಕೂಡ ಸೇರಿ ಇದಕ್ಕೆ ಎಲ್ಲದುವೆ. ಅನಂತರದಲ್ಲಿ ಈ ಕಾರ್ಯಕ್ರಮವನ್ನು ನಾವು ರಿಜಿಸ್ಟ್ರೇಷನ್ ಆದ ಮೇಲೆ ಅಲ್ಲಿ ಈ ಗರ್ಭಗುಡಿಯನ್ನು ನಿರೂಪಿಸಬೇಕು. ಅನಂತರದಲ್ಲಿ ಗರ್ಭಗುಡಿ ಮುಂಭಾಗದಲ್ಲಿ ಒಂದು ಪ್ರಾಂಗಣ, ಆ ಎರಡಕ್ಕೂ ಕೂಡ ಸುಮಾರು ಒಂದು ಗರ್ಭಗುಡಿಗೆ 13 ಲಕ್ಷ, ಅನಂತರದಲ್ಲಿ ಪ್ರಾಂಗಣಕ್ಕೆ ಬಂದು 15 ಲಕ್ಷ, ಅನಂತರದಲ್ಲಿ ರೂಮ್ಗಳನ್ನು ಅತಿಥಿಗೃಹಗಳನ್ನು ಮತ್ತು ಈ ಅಡುಗೆ ಶಾಲೆ ಮತ್ತು ಭೋಜನ ಶಾಲೆಯನ್ನು ಏರ್ಪಾಡು ಮಾಡಬೇಕು ಅಂತ ಹೇಳಿ ಈಗ ಆ ಕಾರ್ಯಕ್ರಮ ಕೂಡ ಅದನ್ನು ನಡೀತಾ ಇದೆ. ಅದಕ್ಕಾಗಿ ಸುಮಾರು 18 ಲಕ್ಷ ರೂಪಾಯಿಗಳ ಒಂದು ಅಲ್ಲಿ ಅಲ್ಲಿ ಆಗಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿದೆ. ಈಗ ಅದಕ್ಕೆ ಈಗ ಕಾರ್ಯಕ್ರಮ ಅದೇ ಪ್ರಾರಂಭವಾಗಿದೆ. ಲಿಂಟ್ಲ ಮಟ್ಲಕ್ಕೂ ಬಂದಿದೆ, ಮೌಲ್ಡ್ ಹಾಕಬೇಕಂತ ಸ್ಟೇಜಲ್ಲಿದೆ. ನಮಗೆ ಈಗ ಈ ಮೌಲ್ಡ್ ಹಾಕಬೇಕಾದ್ರೆ ಸುಮಾರು 5 ಲಕ್ಷ ರೂಪಾಯಿಗಳು ಬೇಕಾಗಿರ್ತಕ್ಕಂಥದ್ದು. ಇದಕ್ಕಾಗಿ ನಾವು ದಾನಗಳನ್ನು ಕೂಡ ಹುಡುಕ್ತಾ ಇದ್ದೇವೆ. ಎಲ್ಲವೂ ಕೂಡ ಸೇರಿ ಇಲ್ಲಿ ವೃದ್ಧಾಶ್ರಮ ಆಗಬೇಕು ಮತ್ತು ಇದು ಗೋಶಾಲೆಯನ್ನು ಆಗಬೇಕು ಮತ್ತು ಬಂದಿದ್ದ ನಿತ್ಯವೂ ಕೂಡ ಇದರಲ್ಲಿ ಅನ್ನದಾನ ನಡೆಯಬೇಕು ಮತ್ತು ಶಿಬಿರಗಳು, ಧಾರ್ಮಿಕ ಶಿಬಿರ, ಆಧ್ಯಾತ್ಮಿಕ ಶಿಬಿರಗಳು ನಡೆಯಬೇಕು. ಎಲ್ಲ ಉದ್ದೇಶದಿಂದ ಈ ಆಶ್ರಮವನ್ನು ಆರಂಭ ಮಾಡಿದ್ದೀವಿ. ಒಟ್ಟು ಈ ಆಶ್ರಮದ ಎಲ್ಲ ಸ್ಥಾಪನೆಗಾಗಿ 2.5 ಕೋಟಿ ಎಂಬತಕ್ಕಂಥ ಒಂದು ಅಂದಾಜನ್ನು ಮಾಡಿದೆ. ಇದಕ್ಕೆ ಅನೇಕ ವಿಧವಾಗಿರ್ತಕ್ಕಂತಹ ದಾನಿಗಳು ಈಗಾಗಲೇ ದಾನಿಗಳನ್ನು ಮಾಡಿದ್ದಾರೆ. ಇದರಲ್ಲಿ ಇನ್ನೂ ಕೂಡ ನಮಗೆ ಬಹಳಷ್ಟು ಹಣ ಬೇಕಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ಇರುವುದರಿಂದ ತಾವುಗಳೆಲ್ಲರೂ ಕೂಡ ಉದಾರ ಮನಸ್ಸಿನಿಂದ ಈ ಒಂದು ಧನ ಸಹಾಯವನ್ನು ಮಾಡಿದರೆ ಇಡೀ ಕರ್ನಾಟಕದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಆಶ್ರಮ ನಡೆಸಲು ಅವಕಾಶವಾಗುತ್ತೆ. ಹೆಬ್ಬಳ್ಳಿಯನ್ನು ಬಿಟ್ಟರೆ, ಅನಂತರ ಚಿಂತಾಮಣಿಯನ್ನು ಬಿಟ್ಟರೆ ಇದೇ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂತಹ ಒಂದು ಒಂದು ಆಶ್ರಮ ಆಗಲು ಸಾಧನೆಯಾಗುತ್ತೆ. ನೀವೆಲ್ಲರೂ ಕೂಡ ಒಮ್ಮತದಿಂದ ತಾವೆಲ್ಲರೂ ಕೂಡ ಒಂದು ಉದಾರ ಮನಸ್ಸಿನಿಂದ ಕೊಡುಗೈದಾನಗಳಾಗಿ ಈ ಕಾರ್ಯಕ್ಕೆ ನೀವು ಅಲ್ಲಿ ಸಹಕಾರ ನೀಡ್ತೀರ ಎಂಬತಕ್ಕಂತಹ ಮನೋಭಾವನ ಕಳಕಳಿಯಿಂದ ನಿಮ್ಮೆಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಆಶ್ರಮ ನಿರ್ಮಾಣಕ್ಕೆ ಎಲ್ಲ ಸಮಾಜ ಬಾಂಧವರು, ಭಕ್ತಾದಿಗಳು ದೇಣಿಗೆ ನೀಡುವ ಮೂಲಕ ಸಹಕರಿಸಬೇಕು. ಕಟ್ಟಡ ಸಾಮಗ್ರಿಗಳಾದ ಸಿಮೆಂಟ್, ಕಬ್ಬಿಣ, ಗ್ರಾನೈಟ್ಸ್ ಇತ್ಯಾದಿ ಕಾಣಿಕೆ ರೂಪದಲ್ಲಿ ಸಲ್ಲಿಸಬೇಕೆಂದು ಮನವಿ ಮಾಡಿದ್ದಾರೆ. ಸಮರ್ಥ ಸದ್ಗುರು ಬ್ರಹ್ಮ ಚೈತನ್ಯ ಮಹಾರಾಜರು ಅಂದರೆ ಬ್ರಹ್ಮ ಅನ್ನೋದು ಈ ಜಗತ್ತಿನಲ್ಲಿ ಸತ್ಯ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿರುವಂತಹ, ಸರಳವಾಗಿ ತೋರಿಸ್ಕೊಟ್ಟಿರೋರು ಮಹಾರಾಜರು. 3 ವಿಷಯವನ್ನು ನಮಗೆ ಸ್ಪಷ್ಟಪಡಿಸಿದ್ದಾರೆ. ಒಂದು ಗೋಸೇವೆ, ಮತ್ತೊಂದು ಅನ್ನದಾನ, ಮತ್ತೊಂದು ವೃದ್ಧಾಶ್ರಮ. ಈ ಒಂದು ಮಹಾರಾಜರ ಎಲ್ಲಿ ಆರಾಧನೆ ಆಗುತ್ತೋ ಆ ಎಲ್ಲ ಜಾಗದಲ್ಲೂ ಈ 3 ನಿರಂತರವಾಗಿ ನಡೆದುಕೊಂಡು ಬರ್ತಾ ಇರಬೇಕು, ಅಂದರೆ ಒಂದು ವ್ರತದ ಥರ ನಡ್ಕೊಂಡು ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಕಳೆದ 45 ವರ್ಷದಿಂದ ನಮ್ಮ ತುಮಕೂರಿನ ಬ್ರಹ್ಮ ಚೈತನ್ಯ ಮಂದಿರ ಈ ಒಂದು ಕಾರ್ಯದಲ್ಲಿ ಪ್ರವೃತ್ತವಾಗಿ ನಡ್ಕೊಂಡು ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಜನಗಳ ಸಂಖ್ಯೆ ಅತಿ ಹೆಚ್ಚು ಆಗ್ತಾ ಇರೋದರಿಂದ ಜನಗಳ ಬೇಡಿಕೆಯಿಂದ ನಾವು ಈ ಜಾಗದಲ್ಲಿ ಒಂದು 25 ಕುಂಟೆ ಜಾಗವನ್ನು ತೆಗೆದುಕೊಂಡು ಮಾಡ್ತಾ ಇದ್ದೀವಿ. ಅದು ಈ ಜಾಗದಲ್ಲೇ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಶ್ರೀರಾಮ ನೆಲೆಸಿದ್ದಂತಹ ಜಾಗ ಇದು ಅಂತ. ಪಕ್ಕದಲ್ಲಿ ನಾಮದ ಚಿಲ್ಮೆ ಇದೆ, ಪಕ್ಕದಲ್ಲಿ ಇಲ್ಲಿ ಸಿದ್ಧಗಂಗಾ ಮಠ ಇದೆ, ಹಿಂದ್ಗಡೆ ಇರುವಂತಹ ಶ್ರೀರಾಮನ ಬೆಟ್ಟ ಅಂತ ಕರೀತಾರೆ, ಇಲ್ಲಿ ಆಂಜನೇಯನ ಸನ್ನಿಧಾನ ಇದೆ. ಈ ಜಾಗದಲ್ಲಿ ಶ್ರೀರಾಮ ಸೀತೆಗಾಗಿ ಹುಡಿದುಕೊಂಡು ಅಲಿದ ಅನ್ನೋದಕ್ಕೆ ಇಲ್ಲಿ ಬಹಳಷ್ಟು ನಮಗೆ ಈ ಜಾಗದಲ್ಲಿ ನಮಗೆ ಕುರುಹುಗಳು ಸಿಗ್ತಾ ಇದೆ. ಹಾಗಾಗಿ ಈ ಜಾಗದಲ್ಲೇ ನಾವು ರಾಮನ ಆರಾಧನೆಯನ್ನು, ಯಾಕೆಂದರೆ ಸಾಕ್ಷಾತ್ ರಾಮನ ಜಪವನ್ನು ಜಗತ್ತಿಗೆ ತೋರಿಸ್ಕೊಟ್ಟರೆ ಬ್ರಹ್ಮ ಚೈತನ್ಯ ಮಹಾರಾಜರು. ಹಾಗಾಗಿ ಈ ಒಂದು ಜಾಗದಲ್ಲಿ ನಾವು ಈ ಆಶ್ರಮವನ್ನು ನಿರ್ಮಾಣ ಮಾಡಿದ್ರೆ ಇಡೀ ಉತ್ತರ ಭಾರತದಲ್ಲೇ ಇಂತಹ ಒಂದು ಪವಿತ್ರವಾಗಿರುವಂತಹ ಒಂದು ಕ್ಷೇತ್ರದಲ್ಲಿ ಈ ಆಶ್ರಮವನ್ನು ನಿರ್ಮಾಣ ಮಾಡೋದ್ರಿಂದ ಸಾಕ್ಷಾತ್ ಬ್ರಹ್ಮ ಚೈತನ್ಯರೇ ಈ ಜಾಗದಲ್ಲಿ ಬಂದು
ನೆಲೆಸಿರ್ತಾರೆ ಅಂತಂದ್ಬಿಟ್ಟು ನಮಗೆ ಶಾಸ್ತ್ರದಲ್ಲಿ ಮತ್ತು ಹಿರಿಯರು ಹೇಳಿರೋದ್ರಿಂದ ಮತ್ತು ಅದನ್ನು ಉಪಾಸನೆ ಮಾಡ್ಕೊಂಬಂತಿರುವಂತಹ ನಮ್ಮ ಶ್ರೀನಿವಾಸ ಶರ್ಮ ಅವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಸುಮಾರು ಒಂದು 2.5 ಕೋಟಿ ರೂಪಾಯಿಯಿಂದ 5 ಕೋಟಿ ರೂಪಾಯಿವರೆಗೂ ಹಣ ಖರ್ಚಾಗುತ್ತೆ ಅನ್ನುವಂಥದ್ದಿದೆ. ಮುಂದೆ ಇಲ್ಲಿ ಒಂದು ದೊಡ್ಡ ವೇದ ಪಾಠಶಾಲೆ ಮಾಡಬೇಕು, 1,000 ಜನಕ್ಕೆ ಅನ್ನದಾನವನ್ನು ಮಾಡಬೇಕು, ಒಂದು ಧ್ಯಾನ ಮಂದಿರವನ್ನು ಮಾಡಬೇಕು, ಒಂದು ಭವ್ಯವಾಗಿರುವಂತಹ ಉತ್ತರ ಭಾರತದಿಂದ ಇದಕ್ಕಾಗಿ ವಿಗ್ರಹ ನಿರ್ಮಾಣ ಆಗ್ತಾ ಇದೆ, ಆ ವಿಗ್ರಹವನ್ನು ನಿರ್ಮಾಣ ಮಾಡಿಸ್ತಾ ಇದ್ದೀವಿ. ಹೀಗೆ ಬಹಳ ಒಂದೊಂದೇ ನಾವು ಇಲ್ಲಿ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಯಾರು ಬ್ರಹ್ಮಚೈತನ್ಯ ಮಹಾರಾಜರು ಅಥವಾ ಶ್ರೀರಾಮನ ಭಕ್ತರು, ಭಾರತದಲ್ಲಿರುವಂಥ ಶ್ರೀರಾಮನ ಭಕ್ತರು ಯಾರ್ಯಾರಿದ್ದೀರೋ ಅವರೆಲ್ಲರೂ ಈ ಒಂದು ನಮ್ಮ ದೈವಿಕ ಕೈಂಕರ್ಯದಲ್ಲಿ ಕೈ ಜೋಡಿಸಿ ನಮಗೆಲ್ಲರೂ ತನು ಮನ ಧನ ಸಹಾಯ ಮಾಡಬೇಕು ಅಂತ ನಾನಿಲ್ಲಿ ಕೇಳ್ಕೊತಾ ಇದ್ದೀನಿ. ಒಳ್ಳೆಯದಾಗಲಿ. ಶಶಿಕಿರಣ ಶರ್ಮ, ಮೂಗನಾಯಕನ ಕೋಟೆ, ಜೈ ಗುರುದೇವದತ್ತ. ಭಕ್ತಾದಿಗಳು ದಾನಿಗಳು ಒಮ್ಮೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸುಂದರ ಭವ್ಯವಾದ ನಿರ್ಮಾಣಗೊಳ್ಳುತ್ತಿರುವ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಆಶ್ರಮ ನೋಟವನ್ನ ವೀಕ್ಷಿಸಬಹುದು ಎಂದರು. ನೆಲಮಂಗಲ ತಾಲೂಕಿನ ಮಣೆ ಗ್ರಾಮ ಪಂಚಾಯತಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಯಶೋಧ ಸರೋಜಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ 15 ಸದಸ್ಯರ ಬಲದ ಮಂಡ್ಯ ಗ್ರಾಮ ಪಂಚಾಯತಿಗಳಿಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ 2 ಸ್ಥಾನಕ್ಕೆ ಪಕ್ಷಾತೀತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಮಂಡ್ಯ ಗ್ರಾಮ ಪಂಚಾಯತಿ ಮೊದಲ ಬಾರಿಗೆ ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಯ್ಕೆ ನಡೆದಿದೆ. ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಾಗಿದ್ದ ಸಾಮಾನ್ಯ ಮಹಿಳೆ ವರ್ಗದಿಂದ ತಿಪ್ಪಶೆಟ್ಟಿಹಳ್ಳಿ ವಾರ್ಡನ್ ಯಶೋಧ ಕುಮಾರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾಗಿದ್ದ ಸಾಮಾನ್ಯ ವರ್ಗದಿಂದ ಮಂಡ್ಯ ವಾರ್ಡನ್ ಸರೋಜಮ್ಮ ನಿಗದಿತ ಸಮಯದೊಳಗೆ ನಾಮಪತ್ರ ಸಲ್ಲಿಸಿದರು. ಪಕ್ಷಾತೀತವಾಗಿ ಎಲ್ಲಾ 15 ಅಭ್ಯರ್ಥಿಗಳು ಇವರ ಬೆಂಬಲಕ್ಕೆ ನಿಂತಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರಾಘವೇಂದ್ರ ಘೋಷಿಸಿದರು. ಮಾಕನಕುಪ್ಪೆ ಗ್ರಾಮದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದ ಗ್ರಾಮ ಪಂಚಾಯತಿ ಸದಸ್ಯ ಜಿ ಮಂಜುನಾಥ್ ಮಾತನಾಡಿ, ಚುನಾವಣೆಯಲ್ಲಿ ಮಾತ್ರ ಪಕ್ಷ ಮತ್ತು ರಾಜಕೀಯ ಮಾಡಬೇಕು, ಗೆದ್ದ ನಂತರ ತಮಗೆ ಸಿಕ್ಕ ಆಶೀರ್ವಾದವನ್ನ ಕೊಟ್ಟು ಗ್ರಾಮಗಳ ಅಭಿವೃದ್ಧಿಗೆ ಸದಾ ಚಿಂತನೆ ನಡೆಸಬೇಕು, ನಮ್ಮ ಅವಧಿಯಲ್ಲಿ ಉನ್ನತ ಮಟ್ಟದಲ್ಲಿ ಮಂಡ್ಯ ಗ್ರಾಮ ಪಂಚಾಯತಿಯನ್ನೇ ಮೇಲ್ದರ್ಜೆಗೇರಿಸಲು ನಾವೆಲ್ಲ ಪಣ ತೊಟ್ಟಿದ್ದೇವೆ ಎಂದು ಹೇಳಿದರು. ವಿಜೇತರಾದ ಅಧ್ಯಕ್ಷ ಯಶೋಧ ಕುಮಾರ್ ಮತ್ತು ಉಪಾಧ್ಯಕ್ಷ ಸರೋಜಮ್ಮ ಅವರನ್ನ ನೂತನ ಸದಸ್ಯರಾದ ಆರ್ ಸುಪ್ರಿಯಾ, ಜಯಮ್ಮ, ಕೃಷ್ಣಮೂರ್ತಿ, ರತ್ನಮ್ಮ, ಬೈರೇಗೌಡ, ರಾಮಣ್ಣ, ಸೀತಾರಾಮಯ್ಯ, ತಾಲೂಕು ಪಂಚಾಯತಿ ಸದಸ್ಯ ನಾಗಭೂಷಣ್, ಡೇರಿ ಅಧ್ಯಕ್ಷ ಕುಮಾರ್ ಅಭಿನಂದಿಸಿದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ನೆಲಮಂಗಲ. ಚಿಕ್ಕಬಳ್ಳಾಪುರ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತಿಗಳು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಪಾಲಾಗಿದೆ. ಅತ್ಯಧಿಕ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿದ್ದರೂ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಪಾಲಾಗಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದರು. ಈ ಹಿನ್ನೆಲೆಯಲ್ಲಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಆಗಿರುವ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ವತಃ ಜನಸೇವಕ ಸಮಾವೇಶದ ಮೂಲಕ ಗೆದ್ದ ಅಭ್ಯರ್ಥಿಗಳಿಗೆ ಸನ್ಮಾನ ಕೂಡ ಮಾಡಿ ಅಭಿನಂದಿಸಿದರು. ಸಹಜವಾಗಿಯೇ ಅತಿ ಹೆಚ್ಚು ಗ್ರಾಮ ಪಂಚಾಯತಿಗಳಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ಬಿಜೆಪಿ ಬೆಂಬಲಿತ ಪಾಲಾಗುತ್ತವೆ ಎಂಬ ನಿರೀಕ್ಷೆ ಇತ್ತು. ಆದರೆ ಈಗ 5 ಗ್ರಾಮ ಪಂಚಾಯತಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಕೆಲವೆಡೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಪಾಲಾಗಿವೆ. ಒಂದೆಡೆ ಮೀಸಲಾತಿ ಅನ್ವಯವಾದರೆ ಇನ್ನೊಂದೆಡೆ ಅಡ್ಡ ಮತದಾನ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಅವಿರೋಧ ಆಯ್ಕೆ ಮಾಡಲಾಗಿದೆ. ಉಳಿದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ಮುದ್ದನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮುನಿನಾರಾಯಣಪ್ಪ, ಉಪಾಧ್ಯಕ್ಷರಾಗಿ ನಂದಿನಿ, ದೊಡ್ಡಮರಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಬಿಡನಹಳ್ಳಿ ಮಂಜುನಾಥ್, ಉಪಾಧ್ಯಕ್ಷರಾಗಿ ನಾಗಮಣಿ ಶಿವಕುಮಾರ್, ಅಜ್ಜಮರ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಾಯನಹಳ್ಳಿ ಲಕ್ಷ್ಮಮ್ಮ, ಉಪಾಧ್ಯಕ್ಷರಾಗಿ ಮನ್ನಾಪುರ ನಾಗವೇಣಿ ಆಯ್ಕೆಯಾಗಿದ್ದಾರೆ. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಚಂದ್ರಿಕಾ ರವಿಕುಮಾರ್, ಉಪಾಧ್ಯಕ್ಷರಾಗಿ ಶಾಂತಮ್ಮ ಆಯ್ಕೆಯಾದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆಯಲ್ಲಿ ಅಧ್ಯಕ್ಷೆಯಾಗಿ ಚಂದ್ರಿಕಾ ರವಿಕುಮಾರ್, ಉಪಾಧ್ಯಕ್ಷೆಯಾಗಿ ಶಾಂತಮ್ಮ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಕೃಷ್ಣಪ್ಪ ಘೋಷಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಸ್ಪರ್ಧಿಸಿದ್ದು ಅವರಲ್ಲಿ ಜೆಡಿಎಸ್ ಪಕ್ಷದ ಬೆಂಬಲಿತ ಟಿಎಂ ಚಂದ್ರಿಕಾ ರವಿಕುಮಾರ್ ಹೆಚ್ಚು ಮತ ಪಡೆದು ಅಧ್ಯಕ್ಷೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಶಾಂತಮ್ಮ ನಾಮಪತ್ರ ಸಲ್ಲಿಸಿದರು. ಇತರೆ ಯಾವುದೇ ನಾಮಪತ್ರ ಸಲ್ಲಿಸದೇ ಇದ್ದ ಕಾರಣ ಉಪಾಧ್ಯಕ್ಷರ ಸ್ಥಾನಕ್ಕೆ ಶಾಂತಮ್ಮ ಅವಿರೋಧವಾಗಿ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿ ಕೃಷ್ಣಪ್ಪ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಆರ್ ಮುನೇಗೌಡ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಎ ದೇವರಾಜು, ತಾಲೂಕು ಪಂಚಾಯತಿ ಮಾಜಿ ಉಪಾಧ್ಯಕ್ಷೆ ಮೀನಾಕ್ಷಿ, ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ, ಕುಂದಾಣ ಹೋಬಳಿಯ ಜೆಡಿಎಸ್ ಅಧ್ಯಕ್ಷ ಚಂದ್ರೇಗೌಡ, ತಾಲೂಕು ಪಂಚಾಯತಿ ಸದಸ್ಯ ಕಾರಹಳ್ಳಿ ಶ್ರೀನಿವಾಸ್, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕವಿತಾರವರು ಹಾಗೂ ಪಂಚಾಯತಿ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು.
ಗುಡಿಬಂಡೆ ತಾಲೂಕಿನ ಉಳ್ಳೋಡು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಬೈರಾರೆಡ್ಡಿ, ಉಪಾಧ್ಯಕ್ಷ ಮುದ್ದು ಗಂಗಮ್ಮ ಆಯ್ಕೆಯಾದರು. ಗುಡಿಬಂಡೆ ತಾಲೂಕಿನ ಉಳ್ಳೋಡು ಗ್ರಾಮ ಪಂಚಾಯತಿಯಲ್ಲಿ ಇಂದು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ನಡೆಯಿತು. ಈ ಸ್ಥಾನಗಳಿಗೆ ಯಲಕರಾಳಹಳ್ಳಿ ಬೈರೇಗೌಡ ಹಾಗೂ ರೂರಲ್ ಗುಡಿಬಂಡೆಯ ಮುದ್ದು ಗಂಗಮ್ಮರವರನ್ನ ಹೊರತುಪಡಿಸಿ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಇವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಹಶೀಲ್ದಾರ್ ಸಿದ್ದಪುಲ್ಲ ಘೋಷಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಮೀಸಲಾಗಿತ್ತು. ಅಧ್ಯಕ್ಷರಾಗಿ ಯಲಕರಾಳಹಳ್ಳಿ ಬೈರೇಗೌಡ ಹಾಗೂ ಉಪಾಧ್ಯಕ್ಷರಾಗಿ ರೂರಲ್ ಗುಡಿಬಂಡೆಯ ಮುದ್ದು ಗಂಗಮ್ಮ ಆಯ್ಕೆಯಾದರು. ಈ ಸಮಯದಲ್ಲಿ ಇಬ್ಬರು ಬೆಂಬಲಿಗರು ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಈ ಸಂದರ್ಭದಲ್ಲಿ ಉಳ್ಳೋಡು ಗ್ರಾಮ ಪಂಚಾಯತಿ ಪಿಡಿಒ ಶ್ರೀನಿವಾಸ್ ಹಾಗೂ ಎಲ್ಲಾ ಚುನಾಯಿತ ಗ್ರಾಮ ಪಂಚಾಯತಿ ಸದಸ್ಯರು, ಕಾಂಗ್ರೆಸ್ ಮುಖಂಡರಾದ ಆದಿರೆಡ್ಡಿ, ರಾಜಾರೆಡ್ಡಿ, ನರಸಿಂಹರೆಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವಿರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಗುಡಿಬಂಡೆಯಲ್ಲಿ ತಂಬಾಕು ಸೇವನೆಯ ದುಷ್ಪರಿಣಾಮದ ಬಗ್ಗೆ ಅರಿವು ಮೂಡಿಸಲಾಯಿತು. ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲು ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಂಟಿ ಸಹಯೋಗದೊಂದಿಗೆ ಗುಲಾಬಿ ಆಂದೋಲನ ಕಾರ್ಯಕ್ರಮವನ್ನು ನ್ಯೂ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಈ ಸಮಯದಲ್ಲಿ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ನರಸಿಂಹಮೂರ್ತಿ ಮಾತನಾಡಿ, ತಂಬಾಕು ಇಡೀ ಪ್ರಪಂಚಕ್ಕೆ ಒಂದು ಪಿಡುಗಾಗಿ ಪರಿಗಣಿಸಿದೆ. ತಂಬಾಕು ಉತ್ಪನ್ನಗಳಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮಾರಕ ರಾಸಾಯನಿಕ ಪದಾರ್ಥಗಳಿವೆ. ತಂಬಾಕು ಸೇವಿಸುವ ಪ್ರತಿ ಮನುಷ್ಯನಿಗೂ ಈ ರಾಸಾಯನಿಕಗಳು ಯಾವುದೋ ರೀತಿ ಯಾವುದೋ ಅಂಗಗಳಿಗೆ ಹಾನಿ ಉಂಟು ಮಾಡುತ್ತದೆ. ಸಿಗರೆಟ್ ಸೇದುವವರ ಜೊತೆಗೆ ಅದರ ಹೊಗೆ ಎಳೆದುಕೊಳ್ಳುವ ಅಕ್ಕಪಕ್ಕದ ಅಮಾಯಕರು ಹಲವಾರು ಕಾಯಿಲೆಗಳಿಗೆ ತುತ್ತಾಗಿರುವ ನಿರ್ದೇಶನಗಳಿವೆ. ತಂಬಾಕುಗಳನ್ನು ತ್ಯಜಿಸುವುದೇ ಆರೋಗ್ಯ ಜೀವನಕ್ಕೆ ಬುನಾದಿ ಎಂದರು. ಈ ನಿಟ್ಟಿನಲ್ಲಿ ಸರ್ಕಾರವು ಗುಲಾಬಿ ಆಂದೋಲನ ಕಾರ್ಯಕ್ರಮವನ್ನು ಎಲ್ಲೆಡೆ ನಡೆಸುತ್ತಿದೆ. ಅಂಗಡಿಗಳ ಮಾಲೀಕರು ಹಾಗೂ ತಂಬಾಕು ವ್ಯಸನಿಗಳಿಗೆ ಗುಲಾಬಿ ಹೂ ನೀಡುವ ಮೂಲಕ 18 ವರ್ಷದೊಳಗಿನ ಮಕ್ಕಳಿಗೆ ತಂಬಾಕು ಉತ್ಪನ್ನಗಳನ್ನು ಮಾರದಂತೆ ಹಾಗೂ ವ್ಯಸನಿಗಳಿಗೆ ತಂಬಾಕು ತ್ಯಜಿಸಲು ಮನವೊಲಿಸಲು ಈ ವಿನೂತನ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ವೈದ್ಯಾಧಿಕಾರಿ ನರಸಿಂಹಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ನ್ಯೂ ಪಬ್ಲಿಕ್ ಶಾಲೆಯ ಕಾರ್ಯದರ್ಶಿ ಡಿಎಲ್ ಪರಿಮಳ, ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕದ ಮುಖ್ಯಸ್ಥ ಮಂಜುನಾಥ್, ಇಸಿಒ ಚಂದ್ರಶೇಖರ್, ಜಬಿನ್ ಸುಚಿತ್ರ, ಶಿಲ್ಪ ಇನ್ನಿತರು ಹಾಜರಿದ್ದರು. ವಿರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.